ಫ್ರೆಂಡ್ಸ್ ವೆಲ್ಕಮ್ ಟು ಕಂಡ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಡಿಸ್ಕಸ್ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಚ್ ಕಂಪ್ನಿ ಲಾಂಚ್ ಫ್ಯಾಬಿ ಫ್ಲೂ ಫ್ಯಾವಿ ಪಿರಾವಿರ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಕೋವಿಡ್ ಕೋವಿಡ್ ನೈನ್ಟೀನ್ ಚಿಕಿತ್ಸೆಗಾಗಿ ಯಾವ ಕಂಪ್ನಿಯು ಫ್ಯಾವಿ ಫ್ಲೂ ಫ್ಯಾ ಪಿರಾವಿರ್ ಅನ್ನು ಪ್ರಾರಂಭಿಸಿದೆ ಅದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗ್ಲೆನ್ಮಾರ್ಕ್ ಫಾರ್ಮಾ ಲಿಮಿಟೆಡ್ ಡ್ರಗ್ ಸಂಸ್ಥೆ ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಕೋವಿಡ್ ನೈನ್ಟೀನ್ ಅನ್ನು ಸೌಮ್ಯದಿಂದ ಮಾಧ್ಯಮವಾಗಿ ಹೊಂದಿರುವ ರೋಗಿಗಳ ಚಿಕಿತ್ಸೆಗಾಗಿ ಫ್ಯಾಬಿ ಫ್ಲೂ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಆ್ಯಂಟಿವೈರಲ್ ಡ್ರಗ್ ಫ್ಯಾವಿ ಪಿರಾವಿರ್ ಅನ್ನು ಬಿಡುಗಡೆ ಮಾಡಿದೆ ಫ್ಯಾವಿ ಪಿರಾವಿರ್ ಅಂಡ್ ಸ್ನೇಹಿತರೆ ಈ ಟ್ಯಾಬ್ಲೆಟ್ ಹಂಡ್ರೆಡ್ ಆ್ಯಂಡ್ ತ್ರೀ ರುಪೀಸ್ ದರದಲ್ಲಿ ಲಭ್ಯವಾಗಲಿದೆ एंड स्न फैवी फ्लू फैविपिवीर इतना भारत फस्ट अप्रूव मेडिकेशन फॉर् ट्रीटमेंट आफ्विड नईंटी इंपार्टेंट स्ने कंपनी नेम ग्लेनमार फार्मास्यूटिकल एंड टाबलेट स्ने फैवीपिरा गोर्मेंट हाज प्लान टू तो लाँच इंदिरा रसोई योजना इंदिरा रसोई योजना प्रारंभ सरकार योजना ಉತ್ತರ ಸ್ನೇತ್ರ ಆಪ್ಷನ್ ಸಿ ರಾಜಸ್ಥಾನ್ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಜೂನ್ ಇಪ್ಪ ರಾಜ್ಯ ಸರ್ಕಾರವು ಇಂದ್ರಾ ರಸೋ ಯೋಜನೆ ಇಂದಿರಾ ಕಿಚನ್ ಯೋಜನೆಯನ್ನು ಪ್ರಾರಂಭಿಸಲು ಯೋಜಿಸುತ್ತಿದೆ ಎಂದು ಘೋಷಿಸಿತು ಎನ್ಸ್ನಿತ್ರೆ ನೋವನ್ ಸ್ಲೀಪ್ಸ್ ಹಂಗ್ರಿ ಎಂಬ ಸರ್ಕಾರದ ನಿರ್ಣಯವನ್ನು ಪೂರೈಸುದು ಈ ಯೋಜನೆಯ ಉದ್ದೇಶವಾಗಿದೆ ಎನ್ಸಿನಿತ್ರೆ ಬಡವರಿಗೆ ದಿನಕ್ಕೆ ಎರಡು ಬಾರಿ ರಿಯಾಯಿತಿ ದರದಲ್ಲಿ ಶುದ್ಧ ಪೌಷ್ಟಿಕ ಆಹಾರವನ್ನು ನೀಡುವುದು ಇದರ ಉದ್ದೇಶವಾಗಿದೆ ಎನ್ ಸ್ನೇಹಿತರೆ ಗ್ರೇಟ್ ಲೀಡರ್ ಇಂದಿರಾ ಗಾಂಧಿ ಅವರ ನೆನಪಿಗಾಗಿ ಈ ಯೋಜನೆಯನ್ನು ರಚಿಸಲಾಗಿದೆ ದ ವರ್ಲ್ಡ್ಸ್ ಫಸ್ಟ್ ಯೋಗ ಯೂನಿವರ್ಸಿಟಿ ಔಟ್ಸೈಡ್ ಇಂಡಿಯಾ ಹ್ಯಾಸ್ ಬಿನ್ ಲಾಂಚ್ ಇನ್ ವಿಚ್ ಕಂಟ್ರಿ ಔಟ್ಸೈಡ್ ಇಂಡಿಯಾ ವಿಶ್ವದ ಮೊದಲ ಯೋಗ ವಿಶ್ವವಿದ್ಯಾಲಯವನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಗಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆರನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಯುನೈಟೆಡ್ ಸ್ಟೇಟ್ಸ್ನ ಲಾಸ್ ಏಂಜೆಲಸ್ನಲ್ಲಿ ಔಟ್ಸೈಡ್ ಇಂಡಿಯಾ ವಿದೇಶದಲ್ಲಿ ವಿಶ್ವದ ಮೊದಲ ಯೋಗ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲಾಗಿದೆ ಅಂಡ್ ಸ್ನೇಹಿತರೆ ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯ ಪ್ರಾಚೀನ ಭಾರತೀಯ ಯೋಗಾಭ್ಯಾಸಕ್ಕೆ ವೈಜ್ಞಾನಿಕ ತತ್ವಗಳು ಮತ್ತು ಆಧುನಿಕ ಸಂಶೋಧನಾ ವಿಧಾನಗಳನ್ನು ಸಂಯೋಜಿಸುವ ಕಾರ್ಯಕ್ರಮಗಳನ್ನು ನೀಡಲಿದೆ ಆ್ಯಂಡ್ ಸ್ನೇಹಿತರೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಇಂಟರ್ನ್ಯಾಷನಲ್ ಯೋಗ ಡೇ ಹೂ ಲಾಂಚ್ ಬ್ಲಡ್ ಸರ್ವಿಸಸ್ ಮೊಬೈಲ್ ಅಪ್ಲಿಕೇಶನ್ ಇ ಬ್ಲಡ್ ಸೇವೆಗಳ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದರು ಯಾರು ಇ ಬ್ಲಡ್ ಸರ್ವಿಸಸ್ ಮೊಬೈಲ್ ಆ್ಯಪ್ ಇದಕ್ಕೆ ಉತ್ತರ ಸೇಂದ್ರೆ ಆಪ್ಷನ್ ಎ ಡಾಕ್ಟರ್ ಹರ್ಷವರ್ಧನ್ ಆರೋಗ್ಯ ಸಚಿವ್ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್ ಅವರು ಜೂನ್ ಇಪ್ಪತ್ತೈದರಂದು ಇ ಬ್ಲಡ್ ಸೇವೆಗಳ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು ಇ ಬ್ಲಡ್ ಸರ್ವಿಸಸ್ ಮೊಬೈಲ್ ಅಪ್ಲಿಕೇಶನ್ ಅಂಡ್ ಸ್ನೇಹಿತರೆ ಇ ಅಪ್ಲಿಕೇಶನ್ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಉಪಕ್ರಮವಾಗಿದ್ದು ಇದು ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಟಕ್ಕೆ ಸಮರ್ಪಿಸಲಾಗಿದೆ ಅಂಡ್ ಸ್ನೇಹಿತರೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿದ ಡಿಜಿಟಲ್ ಇಂಡಿಯಾ ಯೋಜನೆಯಡಿ ಈ ರಕ್ತ ಸೇವೆ ಮೊಬೈಲ್ ಆಪ್ ಅನ್ನು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಅಂಡ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಈ ರಕ್ತಕೋಶ ತಂಡ ಅಭಿವೃದ್ಧಿಪಡಿಸಿದೆ ಹೂ ಲಾಂಚ್ ಆತ್ಮ ನಿರ್ಭರ್ ಉತ್ತರ ಪ್ರದೇಶ ರೋಜ್ಗಾರ್ ಅಭಿಯಾನ್ ಆತ್ಮನಿರ್ಭರ ಉತ್ತರ ಪ್ರದೇಶ ರೋಜ್ಗಾರ್ ಅಭಿಯಾನವನ್ನು ಪ್ರಾರಂಭಿಸಿದ್ದರು ಯಾರು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮ ನಿರ್ಭರ್ ಉತ್ತರ ಪ್ರದೇಶ ರೋಜ್ಗಾರ್ ಅಭಿಯಾನವನ್ನು ಎರಡು ಸಾವಿರದ ಇಪ್ಪತ್ತರ ಜೂನ್ ಇಪ್ಪತ್ತಾರರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಾರಂಭಿಸಿದರು ಅಂಡ್ ಸ್ನೇಹಿತರೆ ವರ್ಚುವಲ್ ಲಾಂಚ್ಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಇತರ ರಾಜ್ಯ ಸಚಿವರು ಉಪಸ್ಥಿತರಿದ್ದರು ಅಂಡ್ ಸ್ನೇಹಿತರೆ ಈ ಯೋಜನೆ ಉದ್ಯೋಗವನ್ನು ಒದಗಿಸುತ್ತದೆ ಸ್ಥಳೀಯ ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತದೆ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸಲು ಕೈಗಾರಿಕಾ ಸಂಘಗಳು ಮತ್ತು ಇತರ ಸಂಸ್ಥೆಗಳೊಂದಿಗೆ ಸೌಭಾಗ್ಯತ್ವವನ್ನು ಸೃಷ್ಟಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆತ್ಮನಿರ್ಭರ್ ಉತ್ತರ ಪ್ರದೇಶ ರೋಜ್ಗಾರ್ ಅಭಿಯಾನ್ ದ ಗೌರ್ಮೆಂಟ್ ಆಸ್ ಡಿಕ್ಲೇರ್ಡ್ ಕುಶಿನಗರ್ ಏರ್ಪೋರ್ಟ್ ಆಸ್ ಅನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದ ಏರ್ಪೋರ್ಟ್ ಇಸ್ ಲೊಕೇಟೆಡ್ ಇನ್ ವಿತ್ ಸ್ಟೇಟ್ ಕುಶಿನಗರ್ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಸರ್ಕಾರ ಘೋಷಿಸಿದೆ ಸ್ನೇಹಿತರೆ ಈ ಏರ್ಪೋರ್ಟ್ ಯಾವ ರಾಜ್ಯದಲ್ಲಿದೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಉತ್ತರ ಪ್ರದೇಶ ಜೂನ್ ಇಪ್ಪತ್ತಾರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ಉತ್ತರ ಪ್ರದೇಶದ ಕುಶಿನಗರ್ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಘೋಷಿಸಲು ಅನುಮೋದನೆ ನೀಡಿದೆ ಎನ್ ಸ್ನೇಹಿತರೆ ಕುಶಿನಗರ್ ಗೋರಖ್ಪುರ್ದಿಂದ ಪೂರ್ವಕ್ಕೆ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಉತ್ತರ ಪ್ರದೇಶದ ಈಶಾನ್ಯ ಭಾಗದಲ್ಲಿದೆ ಎನ್ ಸ್ನೇಹಿತರೆ ಇದು ಬೌದ್ಧ ತೀರ್ಥಯಾತ್ರೆಯ ಪ್ರಮುಖ ತಾಣಗಳಲ್ಲಿ ಒಂದಾಗಿದೆ ಎನ್ ಸ್ನೇಹಿತರೆ ಈ ನಿರ್ಧಾರವು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಮತ್ತು ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ ಕುಶಿನಗರ್ ಏರ್ಪೋರ್ಟ್ ದ ಯುನೈಟೆಡ್ ನೇಷನ್ಸ್ ಹ್ಯಾಸ್ ಆನರ್ಡ್ ವಿಚ್ ಸ್ಟೇಟ್ಸ್ ಹೆಲ್ತ್ ಮಿನಿಸ್ಟರ್ ಬೈ ಸೆಂಡಿಂಗ್ ಇನ್ವಿಟೇಷನ್ ಫಾರ್ ಯುಎನ್ ಪ್ಯಾನಲ್ ಡಿಸ್ಕಶನ್ ಆನ್ ವರ್ಲ್ಡ್ ಪಬ್ಲಿಕ್ ಸರ್ವಿಸ್ ಡೇ ವಿಶ್ವ ಸಾರ್ವಜನಿಕ ಸೇವಾ ದಿನದಂದು ಯು ಎಂಗ್ ಪ್ಯಾನೆಲ್ಗೆ ಚರ್ಚೆಗೆ ಆಹ್ವಾನವನ್ನು ಕಳಿಸುವ ಮೂಲಕ ವಿಶ್ವಸಂಸ್ಥೆಯು ಯಾವ ರಾಜ್ಯದ ಆರೋಗ್ಯ ಮಂತ್ರಿಯನ್ನು ಗೌರವಿಸಿದೆ ಇದಕ್ಕೆ ಉತ್ತರ ಸಿದ್ರೆ ಆಪ್ಷನ್ ಸಿ ಕೇರಳ ರಾಜ್ಯ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಇಪ್ಪತ್ತ್ ರಂದು ನಡೆದ ವಿಶ್ವ ಸಾರ್ವಜನಿಕ ಸೇವಾ ದಿನದಂದು ವಿಶ್ವಸಂಸ್ಥೆಯು ಕೇರಳ ಆರೋಗ್ಯ ಸಚಿವ ಕೆಕೆ ಶೈಲಜಾ ಅವರನ್ನು ಸಮಿತಿಗೆ ಚರ್ಚೆಗೆ ಆಹ್ವಾನಿಸಿ ಗೌರವಿಸಿದೆ ಎನ್ ಸ್ನೇಹಿತರೆ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ರಾಜ್ಯವು ಕೇರಳ ರಾಜ್ಯವು ಅಳವಡಿಸಿಕೊಂಡ ಕಾರ್ಯತಂತ್ರಗಳ ಬಗ್ಗೆ ಮಾತನಾಡಲು ಅವರು ಭಾರತದಿಂದ ಗೌರವಿಸಲ್ಪಟ್ಟ ಭಾಷಣಕಾರರಾಗಿದ್ದರು ಎನ್ ಸ್ನೇಹಿತರೆ ಪ್ರತಿ ವರ್ಷ ಜೂನ್ ಇಪ್ಪತ್ತ್ ಮೂರರಂದು ವರ್ಲ್ಡ್ ಪಬ್ಲಿಕ್ ಸರ್ವಿಸ್ ಡೇ ಅನ್ನು ಆಚರಿಸಲಾಗುತ್ತದೆ ವಿತ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ರಿಲಯನ್ಸ್ ಜಿಯೋ ಟಿವಿ ಟು ಎಜುಕೇಟ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ರಿಲಯನ್ಸ್ ಜಿಯೋ ಟಿವಿಯೊಂದಿಗೆ ಯಾವ ರಾಜ್ಯ ಸರ್ಕಾರ ಪಾಲುದಾರಿಕೆ ಹೊಂದಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹರಿಯಾಣ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಸುಮಾರು ಫಿಫ್ಟಿ ಟೂ ಲ್ಯಾಕ್ಸ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮುಖ್ಯಮಂತ್ರಿಗಳ ದೂರ ಶಿಕ್ಷಣ ಕಾರ್ಯಕ್ರಮದ ಅಡಿ ಹರಿಯಾಣ ಸರ್ಕಾರ ರಿಲಯನ್ಸ್ ಜಿಯೋ ಟಿವಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ಹರ್ಯಾಣದ ಶಿಕ್ಷಣ ಸಚಿವರು ಪ್ರಕಟಿಸಿದರು ಎನ್ ಸ್ನೇಹಿತರೆ ಎಜುಸ್ಯಾಟ್ನ ನಾಲ್ಕು ಚಾನಲ್ಗಳನ್ನು ಟೆಲಿವಿಷನ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಟ್ಯಾಬ್ಲೆಟ್ಗಳು ಮತ್ತು ಸ್ಮಾರ್ಟ್ಫೋನ್ಗಳ ಮೂಲಕ ಉಚಿತವಾಗಿ ಪ್ರವೇಶಿಸಬಹುದು ಎನ್ ಸ್ನೇಹಿತರೆ ಇದು ಜಿಯೋ ಪ್ಲ್ಯಾಟ್ಫಾರ್ಮ್ನಲ್ಲಿ ಲಭ್ಯವಿರುತ್ತದೆ ರಿಲೀಸ್ಡ್ ದ ಟ್ವೆಂಟಿ ಆನ್ಯುಯಲ್ ಟಿಬಿ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತರ ವಾರ್ಷಿಕ ಟಿಬಿ ವರದಿಯನ್ನು ಬಿಡುಗಡೆ ಮಾಡಿದ್ದರು ಯಾರು ಆನ್ಯುವಲ್ ಟಿಬಿ ರಿಪೋರ್ಟ್ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡಾಕ್ಟರ್ ಹರ್ಷವರ್ಧನ್ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ವಾರ್ಷಿಕ ಟಿಬಿ ವರದಿ ಎರಡ್ ಸಾವಿರದ ಇಪ್ಪತ್ತನ್ನು ವರ್ಚುಯಲ್ ಇವೆಂಟ್ ಮೂಲಕ ಜೂನ್ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಿದರು ಸ್ನೇಹಿತರೆ ಜಾಯಿಂಟ್ ಮಾನಿಟರಿಂಗ್ ಮಿಷನ್ ವರದಿಯನ್ನು ವ್ಯವಸ್ಥೆ ಅಡಿ ಟಿಬಿ ರೋಗಿಗಳಿಗೆ ನೇರ ಲಾಭ ವರ್ಗಾವಣೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕುರಿತು ಕೈಪಿಡಿಯನ್ನು ಬಿಡುಗಡೆ ಮಾಡಲಾಗಿದೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ನಾಲ್ಕರಂದು ವರ್ಲ್ಡ್ ಟಿಬಿ ಡೇ ಅನ್ನು ಆಚರಿಸಲಾಗುತ್ತದೆ ಹೂ ಆರ್ಗನೈಸ್ಡ್ ಇಂಡಿಯಾಸ್ ಆಫ್ ದ ಲಾರ್ಜೆಸ್ಟ್ ವರ್ಚುವಲ್ ಹೆಲ್ತ್ ಕೇರ್ ಅಂಡ್ ಹೈಜೀನ್ ಎಕ್ಸ್ಪೋರ್ಟ್ ಟ್ವೆಂಟಿ ಟ್ವೆಂಟಿ ಭಾರತದ ಅತಿ ದೊಡ್ಡ ಮೊದಲ ವರ್ಚುವಲ್ ಹೆಲ್ತ್ ಕೇರ್ ಮತ್ತು ಹೈಜಿನ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತನ್ನು ಆಯೋಜಿಸಿದ್ದವರು ಯಾರು ಫಸ್ಟ್ ವರ್ಚುವಲ್ ಹೆಲ್ತ್ ಕೇರ್ ಅಂಡ್ ಹೈಜಿನ್ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಫಿಕ್ಕಿ ಫಿಕ್ಕಿ ಅಂದರೆ ಸ್ನೇಹಿತರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಶಿಪ್ಪಿಂಗ್ ಮತ್ತು ರಾಸಾಯನಿಕ ಮತ್ತು ರಾಸಗೊಬ್ಬರಗಳ ರಾಜ್ಯ ಸಚಿವ್ ಶ್ರೀ ಮನ್ಸುಖ್ ಮಾಂಡವ್ಯ ಅವರು ಭಾರತದ ದೊಡ್ಡ ವರ್ಚುವಲ್ ಹೆಲ್ತ್ ಕೇರ್ ಮತ್ತು ಹೈಜೀನ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತನ್ನು ಉದ್ಘಾಟಿಸಿದರು ಎನ್ ಸ್ನೇಹಿತರೆ ಎಕ್ಸ್ಪೋವನ್ನು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಫಿಕ್ಕಿ ಆಯೋಜಿಸಿದೆ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಆರೋಗ್ಯ ಮತ್ತು ಹೈಜೀನ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಪರಿಸರ ವ್ಯವಸ್ಥೆಯನ್ನು ರಚಿಸುವುದು ಈ ಇವೆಂಟಿನ ಮುಖ್ಯ ಉದ್ದೇಶವಾಗಿದೆ ಸ್ನೇಹಿತರೆ ಎಸ್ಟೇ ಕ್ವಶನ್ಗೆ ಆನ್ಸರ್ಸ್ ನ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಇರೋದು ಕೆ ರಘುನಾಥ್ ಹು ಪಾಸ್ಟ್ ಅವೇ ಇನ್ ಜೂನ್ ಟ್ವೆಂಟಿ ಟ್ವೆಂಟಿ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಪೋರ್ಟ್ ಜೂನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಧನರಾದ ಕೆ ರಘುನಾಥ್ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಇದಕ್ಕೆ ಉತ್ತರ ಸ್ನೇಹಿತರೆ ಬಾಸ್ಕೆಟ್ ಸೆಕೆಂಡ್ ಕ್ವಶನ್ ಅಡಿ ಸ್ನೇಹಿತರೆ ರಥ ಯಾತ್ರಾ ಆಫ್ ಜಗನ್ನಾಥ್ ಟೆಂಪಲ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಚಾರಿಯೋಟ್ ಫೆಸ್ಟಿವಲ್ ಹೆಲ್ಡ್ ಅಟ್ ವಿತ್ ಸ್ಟೇಟ್ ಜಗನ್ನಾಥ್ ದೇವಾಲಯದ ರಥಯಾತ್ರೆ ವಿಶ್ವದ ಅತಿ ದೊಡ್ಡ ರಥೋತ್ಸವ ಯಾವ ರಾಜ್ಯದಲ್ಲಿ ನಡೆಯಿತು ಉತ್ತರ ಸ್ನೇಹಿತರೆ ಒಡಿಸಾ ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ಹೂ ಲಾಂಚ್ ದ ಇ ಬ್ಲಡ್ ಸರ್ವಿಸ್ ಮೊಬೈಲ್ ಅಪ್ಲಿಕೇಶನ್ ಇ ಬ್ಲಡ್ ಸೇವೆಗಳ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದರು ಯಾರು ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ ವಿಚ್ ಕಂಪ್ನಿ ಹ್ಯಾಸ್ ಲಾಂಚ್ ಫ್ಯಾಬಿ ಫ್ಲೂ ಪಿರಾವಿರ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ಚಿಕಿತ್ಸೆಗಾಗಿ ಯಾವ ಕಂಪನಿಯು ಫೆವಿ ಫ್ಲೂ ಫ್ಯವಿ ಪಿರಾವಿರನ್ನು ಪ್ರಾರಂಭಿಸಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುನಾ ಮುಂದಿನ ವಿಡಿಯೋದಲ್ಲಿ